ಹಾಡು ನೋಡಿದ್ರಿ ನೀವು, ಅದು ಒಂದು ಗೆಳೆತನದ ಬಗ್ಗೆ ಇರುವಂತ ಸಾಂಗ್. ಹಾರರ್ ಸಿನಿಮಾ ಆಗಿರೋದ್ರಿಂದ ಹಾಡುಗಳಿಗೆ ಜಾಗ ಇರಲಿಲ್ಲ, ಬಟ್ ಸಿನಿಮಾ ಶೂಟ್ ಮಾಡಿದ ಮೇಲೆ ಕೆಲವು ಮಾಂಟೇಜ್ ಶಾರ್ಟ್ಸ್ ಅಂತಿತ್ತು. ಅವಾಗ ಅಲ್ಲಿ ಕೆಲವು ಸ್ಟೋರಿ ಟೆಲ್ಲಿಂಗ್ ಮಾಂಟೇಜ್ ಅಲ್ಲಿ ಹೇಳ್ಬೇಕಾಗಿ ಬಂದಾಗ ಒಂದು ಸಾಂಗ್ ಇದ್ರೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಅದನ್ನ ಮಾಡಿಸಿದ್ವಿ. ಕಲ್ಯಾಣ್ ಸರ್ ಅದ್ಭುತವಾಗಿ ಬರ್ಕೊಟ್ರು, ವಾಸುಕಿ ವೈಭವ್ ಹಾಡು ಕೊಟ್ರು, ನಮ್ಮ ಹುಡುಗರು ಶ್ರೇಯಸ್ ಮತ್ತೆ ರಘುತಮ ಅದನ್ನ ಸಂಗೀತ ಸಂಯೋಜನೆ ಮಾಡಿದ್ರು. ಸೊ ಸಾಂಗ್ ಕೇಳಿದ್ರಿ, ಇದು ಸಿನಿಮಾದಲ್ಲಿ ಇರುತ್ತೆ. ಇದಲ್ಲದೆ ಹಿಂದೆ ಒಂದು ಸಾಂಗ್ ಬಿಟ್ಟಿದ್ವಿ, ಜೋಲಿ ತೂವು ಅಂತ. ಅದು ಈ ನಮ್ಮ ಸಿನಿಮಾದಲ್ಲಿ 30-40 ಸೆಕೆಂಡ್ ತುಣುಕುಗಳಾಗಿ ಬರುತ್ತವೆ, ಅಲ್ಲೂ ಕೆಲವು ಪಾತ್ರಗಳ ಅನಾವರಣ ಆಗುತ್ತೆ. ಅದು ಬಿಟ್ಟರೆ ಈಗ ಸಿನಿಮಾ ಸಜ್ಜಾಗಿದೆ, ಶೀಘ್ರದಲ್ಲೇ ಥಿಯೇಟರ್ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಕಬಂದ ಹೇಳಿಕೊಟ್ಟಿರೋದು ಸರ್ ಒಂದು ವ್ಯವಸಾಯದ ಸುತ್ತದ ಸಮಸ್ಯೆ. ನಮಗೆ ಗೊತ್ತಿಲ್ಲದೇ ತುಂಬ ವರ್ಷದಲ್ಲಿ ಇದೆ, ಕಾಡ್ತಾ ಇದೆ. ಯಾರು ಅದನ್ನು ಗಮನ ಹರಿಸ್ತಿಲ್ಲ ಅಥವಾ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇಲ್ಲ, ಎರಡೂ ಆಗ್ತಾ ಇಲ್ಲ. ಆ್ಯಂಡ್ ನಮ್ಗೆ ಯಾಕೆ ಅಂತ ಅನ್ನೋ ಅಭ್ಯಾಸ ನಮಗೆ ಸಹಜವಾಗಿ ಈಗಿನ ಕಾಲದಲ್ಲಿ ಯಾರಿಗೂ ಸಮಯ ಇಲ್ಲ. ಹಾಗೆ ಬಿಡು, ನನಗೇನಾಗ್ತಿಲ್ವಲ್ಲ ಅಂತ ಅನ್ಕೋತಿದ್ದೀವಿ. ಬಟ್ ಅದು ನಮ್ಮ ಮನೆಯವರೆಗೂ ಬಂದಿದೆ, ನಮ್ಮ ಮನೆ ಒಳಗೂ ಬಂದಿದೆ, ನಮ್ಮ ದೇಹಕ್ಕೂ ಬಂದಿದೆ. ಇದು ಕಬಂದ ಹೇಳಿಕೊಟ್ಟಿರೋಂಥ ವಿಚಾರ. ಈಗಲೂ ಗಮನ ಹರಿಸ್ದಿದ್ರೆ ದಿನ ಮನೇಲಿ ಆಡಬೇಕಾಗತ್ತೆ, ನಗಲ್ಲ ಅನ್ನೋ ಒಂದು ವ್ಯವಸ್ಥೆ ಬಂದ್ಬಿಡ್ತೀವಿ ಅನ್ನೋದು ಕಬಂದ ಹೇಳಿಕೊಟ್ಟಿರೋ ವಿಚಾರ ಹಾಗೂ ವಿಷಯ. ನನಗಾಗಿದೆ ನಿಮಗಾಗುತ್ತೆ ಟ್ಯಾಗ್ ಲೈನ್ ಅಂತಲ್ಲ, ಸಿನಿಮಾದಲ್ಲಿ ಒಂದು ಪಾತ್ರ ಹೇಳೋದು, ನನಗದೆಲ್ಲ ಒಂದು ಕಡೆ ಎಫೆಕ್ಟಿವ್ ಆಗಿ ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತೆ ಅನ್ನೋದು ಅನ್ನಿಸ್ತು ನನಗೆ. ಹಾಗಾಗಿ ಅದನ್ನು ಕೆಲವು ಕಡೆ ಬಳಸ್ಕೊಂಡಿದ್ದೀನಿ. ನನಗಾಗುತ್ತೆ ನಿಮಗೆ ಒಂದು ಸಣ್ಣ ಮಗು ಹೇಳೋವಂಥದ್ದು, ಆಟ ಆಡ್ತಾ ಒಂದು ಹೇಳುತ್ತೆ, ಅದು ಹೇಳ್ತಾ ಹೇಳ್ತಾ ಅದು ಸಿನಿಮಾದ ಇಡೀ ಅರ್ಥನ ಕೊಡ್ತು. ಅಂದರೆ ಇವತ್ತಿನ ಸಮಾಜದಲ್ಲಿ ನಾವೇನು ಇಗ್ನೋರ್ ಮಾಡ್ತಿದ್ದೀವಿ ಅಥವಾ ಕಡೆಗಣಿಸ್ತಿದ್ದೀವಿ ಅದು ನಾಳೆ ನಮಗೂ ಆಗ್ಬೋದು ಅನ್ನೋ ಪಾಯಿಂಟಿಗೆ ಬರುತ್ತೆ. ಹಾಗಾಗಿ ನನಗಾಗಿದೆ ನಿನಗಾಗುತ್ತೆ ಅನ್ನೋದು ಟ್ಯಾಗ್ ಆಗಿ ಉಳ್ಕೊತು. ಸರಿ, ಹಾರರು ಅದೇ ಇಲ್ಲಿವರೆಗೂ ನಾವು ಮಾಡಿರುವಂಥ ಸಿನಿಮಾಗಳು ಅಥವಾ ನಾವು ನೋಡಿರುವಂಥ ಹಾರರ್ಗೂ ಇದಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದರೆ, ಹಾರರ್ ಎಲಿಮೆಂಟ್ ಅಂತ ಏನು ಜನಕ್ಕೆ ಏನು ಮನೋರಂಜನೆ ಬೇಕು ಅದನ್ನು ಹೇಳಿದ್ದೀವಿ. ಬಟ್ ಅದಕ್ಕಿಂತ ಭಯಾನಕವಾಗಿದೆ ನಮ್ಮ ಸಮಾಜದಲ್ಲಿ. ನಾವು ಅದನ್ನು ಅದೇ ಹೇಳಿದ ಆಗಲೇ ಹೇಳಿದಾಗೆ ಗಮನ ಹರಿಸೇ ಇಲ್ಲ ನಾವು ಅದನ್ನು. ಒಂದ್ಸಲಿ ನೋಡಿ ಇದು ಇನ್ನೂ ಭಯಾನಕವಾಗಿದೆ ಅನ್ನೋದನ್ನು ಎಂಟರ್ಟೈನ್ಮೆಂಟ್ ಮೂಲಕ ಹೇಳೋಕ್ಕೆ. ಹೆಚ್ಚು ಕಮ್ಮಿ ಸಿನಿಮಾದ ಮುಕ್ಕಾಲು ಭಾಗ ಹಾರರ್ ಎಲಿಮೆಂಟಲ್ಲೇ ಹೋಗಿದೆ. ಜನಕ್ಕೆ ಚಿಲ್ಲು ಥ್ರಿಲ್ ಅಂತ ಲಾಸ್ಟ್ ಟೈಮ್ ಹೇಳಿದಾಗೆ ಅದು ಕೊಡುತ್ತೆ, ಅದಂತೂ ಗ್ಯಾರಂಟಿ. ಹೌದು, ಇಲ್ಲ ಅತಿರೇಕವಾಗಿ ಬಳಸುವಂತ ರಸಗೊಬ್ಬರ ಇರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಅದ್ರ ಬಗ್ಗೆ ಇರುವಂಥದ್ದು ಸಿನಿಮಾದ ತಿರುಳು. ಸದ್ಯದಲ್ಲಿ ಶೀಘ್ರದಲ್ಲೇ ಆಗಸ್ಟ್ ತಿಂಗಳೇ ಖಂಡಿತ ಮೊದಲನೇ ವಾರದಿಂದ ಅಲ್ಲೆಲ್ಲ ಬರಬೇಕು ಅಂತಿದ್ದೀನಿ. ಇಲ್ಲ, ನಾವು ಯಾವುದನ್ನು ಸ್ಟೇಟ್ಮೆಂಟು ಬೋಧನೆ ಏನು ಮಾಡ್ತಿಲ್ಲ. ಅಂದ್ರೆ ಕೆಲವೆಲ್ಲ ಅರಿವಿಲ್ಲ, ಅದನ್ನ ಅಟ್ಲೀಸ್ಟ್ ಯಾರು ಅರಿವು ಮೂಡಿಸೋರಿದ್ರೆ ಒಳ್ಳೇದು, ಅಥವಾ ಗೊತ್ತಿದ್ರೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ಏನು ಬಳಸ್ಬೇಕು ಅನ್ನೋದೆಲ್ಲ ಕೆಲವು ಇರ್ತವೆ. ಅದು ವ್ಯವಸ್ಥೆಯಲ್ಲಿ ಈಗ ಪೆಸ್ಟಿಸೈಡ್ ಅಂತ ಅಥವಾ ರಸಗೊಬ್ಬರ ಅಂತ ಬಂದಾಗ ಅದು ಗೊತ್ತಿರಬೇಕು. ಸರ್ ಅದ್ರ ಎಕ್ಸ್ಪರ್ಟ್ ಆಕ್ಚುಲಿ, ಸೊ ಅದನ್ನ ಹೇಳಿದ್ರೆ ಅವರೇ ಹೇಳಿದ್ರೆ ಒಳ್ಳೇದು ಅನ್ಸುತ್ತೆ. ಸರ್ ಕಡೆ ಮೈ ಕೊಡ್ತೀನಿ. ಸರ್ ನಡೀತಿದೆ, ಈಗ ನಾಳೆ ನಡೆಯಲು ಗೊತ್ತಾಗುತ್ತೆ. ನಟನೆಯಿಂದ ಅನ್ನೋದಕ್ಕಿಂತ ನಿರ್ದೇಶನ ಈಗಲೂ ಭಯ, ಅಂದ್ರೆ ಅದು ದೊಡ್ಡ ಜವಾಬ್ದಾರಿ. ಬರವಣಿಗೆ ತುಂಬಾ ಇಷ್ಟ ಮುಂಚೆಗೂ ನಿಮ್ಗೆ ಗೊತ್ತಿರೋ ಹಾಗೆ. ನಟನೆ ಅದೇ ನಾಟಕ ಮಾಡ್ತಾ ಇರೋದ್ರಿಂದ ಯಾವತ್ತೂ ನಟನೆ ಅನ್ನೋದು ಗ್ಯಾಪ್ ಅಂತಿಲ್ಲ, ಮಾಡ್ತಾ ಇದ್ದೀನಿ. ಬಟ್ ಅದೇ ನಮಗೆ ಒಂದು ಸ್ವಲ್ಪ ಒಲವಿರೋಂಥ ಪಾತ್ರಗಳು ಸಿಕ್ಕಿದಾಗ ಮಾಡ್ತಿರ್ತೀವಿ. ಅದಲ್ಲದೆ ಹೋದ್ರೆ ಬರವಣಿಗೆನೆ ಯಾವಾಗಲೂ ಫೇವ್ರೇಟ್. ಸೊ ಗ್ಯಾಪ್ ಅಂತಿಲ್ಲ, ಬಟ್ ನಿರ್ದೇಶನದ ಅವಕಾಶ ಬಂತು, ಸರಿ ಆಯ್ತು ಮಾಡೋಣ ಅಂತ ಸ್ವಲ್ಪ ನಮಗೆ ಇಷ್ಟವಾದಂಥ ವಿಚಾರಗಳನ್ನ ಹೇಳ್ಕೊಳ್ತೇನೆ ಅಷ್ಟೆ. ಎಂಟರ್ಟೈನ್ಮೆಂಟ್ ಮೂಲಕ ಪ್ರಯತ್ನ ಪಟ್ಟಿದ್ದೀನಿ ಸರ್ ಆದಷ್ಟು. ಸೊ ಕೊನೆಗೆ ಅದರ ಇದು ರಿಯಾಲಿಟಿ ಏನೋ ಅಲ್ವಾ ಅನ್ನೋ ಒಂದು ಫ್ಯಾಕ್ಟ್ ಚೆಕ್ಗೆ ಆ ವಿಚಾರನೂ ಕೊನೆದಲ್ಲಿ ಹೇಳಿದ್ದೀನಿ. ಸೊ ಸಿನಿಮಾ ನೋಡಿದಾಗ ನನ್ನ ಅಂದಾಜು ತಲುಪುತ್ತೆ. ಕನ್ನಡ ಹಾಡು ಓದ್ಸಲಿ ಬರೀ ಕನ್ನಡ ಹಾಕಿದ್ದೆ, ಅದಕ್ಕೆ ಈಗ ನಮ್ಗೇನು ಅರ್ಥ ಆಗಲ್ಲ, ಓದೋ ನಾವ್ ಹೆಂಗ್ ಓದೋದು ಕನ್ನಡ ಹಾಡು ನೀವು ಅಂತ ಕೇಳೋದು. ಒಂದಷ್ಟು ಜನ ಪ್ರೇಕ್ಷಕರು ವರ್ಗದವರು ಅಲ್ಲ, ಕನ್ನಡ ಹಾಡಿದೆ ಲಿರಿಕ್ ಗೊತ್ತಾಗ್ತಿಲ್ಲ ಅಂತ, ಹಂಗಾಗಿ ಡಿಸ್ಕ್ರಿಪ್ಷನ್ ಫುಲ್ ಕನ್ನಡ ಹಾಕಿದ್ವಿ, ಇದರಲ್ಲಿ ಇಂಗ್ಲಿಷ್ ಹಾಕ್ಬಿಟ್ಟಿದ್ವಿ. ಹೋದ ಸಾಂಗ್ ಫುಲ್ ಕನ್ನಡ ಸಾಂಗ್ ಇದ್ವಿ, ಲಿರಿಕ್ ಕನ್ನಡನೇ ಮಾಡಿದ್ದೆ. ಹಂಗಾಗಿ ನೀನು ಪ್ರಶ್ನೆಗಳು? ಹಾ,
ಅದೇ ಕಿಶೋರ್ ಸರ್ ಹನುಮಾನ್ ಅನ್ನೋ ಪಾತ್ರ ಮಾಡ್ತಿರೋದು ರೈತ, ಅವರು ತೆರೆ ಹಿಂದೆ ಮಾಡುವಂಥದ್ದನ್ನ ಮೊಟ್ಟ ಮೊದಲನೇ ಬಾರಿ ಸರ್ ಮುಂಚೆ ಮಾಡಿದ್ದೆ ಮೊದಲನೇ ಸಾರಿ ಅಂತ ನಾನು ಅಂದ್ಕೋತೀನಿ, ಯಾಕೆ ನಾನು ಅವ್ರ ಸಿನಿಮಾ ಫಾಲೋಅಪ್ ಮಾಡ್ತಿದ್ದೀನಿ. ಸೊ ರೈತರ ಮೊದಲನೇ ಬಾರಿ ತೆರೆ ಮೇಲೆ ಮಾಡಿದ್ದಾರೆ. ಅದೇ ಅವರು ಅದೇ ಈ ಸಿನಿಮಾದಲ್ಲಿ ಈಗ ಹೇಳಿದಂಥ ರಸಗೊಬ್ಬರ ಅಥವಾ ರಾಸಾಯನಿಕ ಬಳಸೋದು ಬಳಸಿದ್ರ ಬಗ್ಗೆ ನಾವು ಯಾವುದು ಖಡಾಖಂಡಿ ಇದೇ ಮಾಡಿ ಅದೇ ಮಾಡಿ ಅಂತ ಯಾವುದು ಹೇಳ್ತೀವಿ, ಯಾವ ಪಾತ್ರ ಹೇಳ್ತಾ ಇಲ್ಲ. ಬಟ್ ಆದರೆ ಇವರಂಥವ್ರು ಅದನ್ನು ಹೇಳಿದಾಗ ಅದಕ್ಕೊಂದು ತೂಕ ಇರುತ್ತೆ ಅನ್ನೋದು ನನ್ನ ನಂಬಿಕೆ. ಸರ್ ಅದನ್ನು ತುಂಬ ಅದ್ಭುತವಾಗಿ ಆ ಪಾತ್ರನ ಕಟ್ಕೊಟ್ಟಿದ್ದಾರೆ ಹನುಮಾನ್ ಅವ್ರನ್ನ. ಸೊ ಇನ್ನು ಓವರ್ ಟು ಸರ್, ಸರೇ ಹೇಳಿ ಮಿಕ್ಕಿದ್ದು. ಸರ್ ಅದೇನೇ ಒಂದಷ್ಟು ನೈಜ ಘಟನೆ ನಮ್ಮ ಕರ್ನಾಟಕ ಬಾರ್ಡ್ರಲ್ಲಿ ನಡೆದಿತ್ತು ಈ ಹಿಂದೆ, ಅದನ್ನು ನೀವು ಒಂದು ಫೋಟೋ ನೋಡಿದ್ರು ಹಾರರ್ಗಿಂತ ಭಯಾನಕವಾಗಿದೆ, ನೋಡೋಕ್ಕಾಗಲ್ಲ ತುಂಬ ಜನಕ್ಕೆ. ನಮ್ಮಲ್ಲಿ ಅಂದರೆ ಪತ್ರಕರ್ತರು ಸ್ನೇಹಿತರು ನಾವು ಎಲ್ಲ ಸಿನಿಮಾದವರಾಗಿರೋದನ್ನ ಮೇ ಬಿ ಅದನ್ನ ಗ್ರಹಿಸ್ಕೊಳ್ಳೋದು ಅರ್ಗಿಸ್ಕೊಳ್ಳೋಷ್ಟು ತಾಕತ್ ಇರುತ್ತೆ. ಒಂದು ಸಡನ್ನಾಗಿ ಒಂದು ಸಣ್ಣ ಮಗುಗೆ ತೋರಿಸಿದ್ರೆ ಓ ಇದು ನಾ ಮಾಡಿದ್ದ ಅನ್ನೋಷ್ಟು ಭಯಾನಕವಾಗಿದೆ. ಹಾಗಾಗಿ ನನಗೆ ಅದು ಹಾರರ್ಗಿಂತ ಭಯ ಅದು. ಸೊ ಅದನ್ನು ನಾವೇ ಮಾಡಿದ್ದು ಅನ್ನೋದನ್ನು ನಮ್ಗೆ ಅರಿವು ಇರಲಿ ಅನ್ನೋ ಪಾಯಿಂಟಿಗೆ ಆಯ್ಕೆ ಮಾಡ್ತೀವಿ.